ಶ್ರೀ ಗುರುಭ್ಯೋ ನಮಃ. ಭಕ್ತಿ ಆಡಿಯೋ ವಿಡಿಯೋ ಚಾನಲ್ಗೆ ಸ್ವಾಗತ. ಮೇಷರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯ. ಈ ಮಾಸ ಮೇಷರಾಶಿಯವರಿಗೆ ಎರಡನೆಯ ಮನೆಯ ರಾಹುವು ಋತ ಕಲಹವನ್ನು ಮತ್ತು ದರಿದ್ರತನವನ್ನು ಉಂಟು ಮಾಡುವನು. ಆರನೆಯ ಮನೆಯ ಶುಕ್ರನು ಜನರಲ್ಲಿ ವಿರೋಧಾಭಾವನೆಯನ್ನು ಉಂಟು ಮಾಡುವನು. ಏಳನೆಯ ಮನೆಯ ಚಂದ್ರನು ಸುಖ ಮತ್ತು ಶಾಂತಿಯನ್ನು ನೀಡುವನು. ಏಳನೆಯ ಬುಧನು ನಾನಾ ರೀತಿಯ ಸುಖವನ್ನು ತೋರುವನು. ಏಳನೆಯ ಮನೆಯ ರವಿಯು ಪ್ರವಾಸದ ಸುಖವನ್ನು ನೀಡುವನಾಗಿದ್ದಾನೆ. ಎಂಟನೆಯ ಮನೆಯ ಕೇತುವು ಧನಲಾಭವನ್ನು ನೀಡುವನು. ಒಂಬತ್ತನೆಯ ಗುರುವು ಧನ ಧಾನ್ಯ ವೃದ್ಧಿಯನ್ನು ಉಂಟು ಮಾಡುವನಾಗಿದ್ದಾನೆ. ಹತ್ತನೇ ಮನೆಯ ಶರಿಯು ಮನಸ್ಸಿಗೆ ಚಿಂತೆಯನ್ನು ಉಂಟು ಮಾಡುವನಾಗಿದ್ದಾನೆ. ಹನ್ನೆರಡನೇ ಮನೆಯ ಕುಜನು ಧನಹಾನಿಯನ್ನು ಉಂಟು ಮಾಡುವನು. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಯುವಕರು, ಗುತ್ತಿಗೆದಾರರು, ರಿಯಲ್ ಎಸ್ಟೇಟ್ದಾರರು, ವಾಹನ ಬಿಡಿ ಭಾಗಗಳ ತಯಾರಕರು ಬಹಳ ಜಾಗರೂಕತೆಯಿಂದ ಕೆಲಸವನ್ನು ಮಾಡಬೇಕಾದೀತು. ಅಶ್ವಿನಿ ನಕ್ಷತ್ರದವರಿಗೆ ಪ್ರಯಾಣದಲ್ಲಿ ಲಾಭ, ಬಂಧುಗಳ ಹಗೆತನ. ಭರಣಿ ನಕ್ಷತ್ರದವರಿಗೆ ವ್ಯವಹಾರದಲ್ಲಿ ಲಾಭವನ್ನು ಕಾಣಬಹುದು. ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡುವ ಸಾಧ್ಯತೆ ಇದೆ. ಮನೆಯನ್ನು ಅಥವಾ ನಿವೇಶನವನ್ನು ಖರೀದಿಸುವ ಸಾಧ್ಯತೆ ಹೆಚ್ಚಾಗಿದೆ. ವ್ಯವಹಾರದಲ್ಲಿ ಉತ್ಸಾಹ ಹೆಚ್ಚಾಗಿದೆ. ವಿವಾಹ ಭಾಗ್ಯದ ಸಾಧ್ಯತೆ ಕೂಡ ಇದೆ. ಕೃತ್ತಿಕಾ ನಕ್ಷತ್ರದವರಿಗೆ ಕಲಹದ ಭೀತಿ ಇದೆ. ಸ್ನೇಹಿತರ ಬಲವರ್ಧನೆ, ವಾದ ವಿವಾದಗಳಲ್ಲಿ ರಾಜಿಯಾಗುವಿಕೆ, ಮನೋ ಇಚ್ಛೆಗಳು ಮರೀಚಿಕೆಯಂತೆ ಕಾಣುವವು. ಮನೆಗೆ ದೃಷ್ಟಿದೋಷದ ಸಮಸ್ಯೆ ಉಂಟಾಗಬಹುದು. ಭಾಗ್ಯೋದಯಕ್ಕೆ ಅಡ್ಡಿಯಾಗುವುದಿಲ್ಲ. ಹಿರಿಯರನ್ನು ನೆನಪಿಸಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಮೇಧಾಶಕ್ತಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ಹೆಚ್ಚು ಆಸಕ್ತಿ ಉಂಟಾಗುತ್ತದೆ. ಮಹಿಳೆಯರಿಗೆ ಮಾನಸಿಕ ನೆಮ್ಮದಿ ಇರುವುದಿಲ್ಲ. ಶುಭ ದಿನಗಳು 1, 3, 12, 26. ಪರಿಹಾರ: ಪ್ರತಿದಿನ ಸೂರ್ಯ ನಮಸ್ಕಾರವನ್ನು ಮಾಡಿ.